ಭಾಗದ ಜನತೆಯ ಮನಸ್ಸಿಗೆ ಹೊಸ ವಿಶ್ವಾಸವನ್ನ ಮೂಡಿಸಿರುವ ನೇರವಾದ ಮಾತಿನ ಮೂಲಕ, ತನ್ನ ದಿಟ್ಟ ನಡೆಯ ಮೂಲಕ ಜನಮಾನಸದಲ್ಲಿ ಸಂಚಾರವನ್ನ ಮೂಡಿಸಿರುವಂತಹ ಶ್ರೀಯುತ ರಮೇಶ್ ಕುಮಾರ್ ಅವರು ತನ್ನ ಮಾತಿಗಾಗಿ ಪೋಡಿಯಂ. ಎಲ್ಲ ಆತ್ಮೀಯರೇ, IUML ಅಧ್ಯಕ್ಷರು ತಂಗಲ್ರವರು ಆದಿಯಾಗಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಹೋದರರು, ಮಾಧ್ಯಮದ ನನ್ನ ಆತ್ಮೀಯ ಗೆಳೆಯರು, ಸ್ವಾಮಿ ಅಗ್ನಿವೇಶ್ರವರು ಮಾತನಾಡ್ತಾ ಇದ್ದಾಗ ಒಂದೊಂದು ಅಕ್ಷರವನ್ನು ನಾನು ಶಕ್ತಿ ಮೀರಿ ಕೇಳಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ. ಸಾರ್ವಜನಿಕ ಜೀವನದಲ್ಲಿ ಅನೇಕ ವಿಧವಾದಂತಹ ಮುಖಂಡರುಗಳನ್ನು ನಾವು ಕಂಡು ಬರ್ತೇವೆ. ಯಾವ ಆಸೆ ಅಪೇಕ್ಷೆಗಳಿಲ್ಲದೆ ಸಮಾಜದ ಹಿತವನ್ನು ಮಾತ್ರ ಗಮನದಲ್ಲಿಟ್ಟುಕೊಂಡು ನಿರ್ಭಯವಾಗಿ ನಿರ್ದಾಕ್ಷಿಣ್ಯವಾಗಿ ಸತ್ಯದ ಪರಿಚಯವನ್ನು ಜನರಿಗೆ ಮಾಡಿಕೊಡ್ತಕ್ಕಂಥ ಜನ ಇವತ್ತಿನ ಸಾರ್ವಜನಿಕ ಜೀವನದಲ್ಲಿ ದೇಶದಲ್ಲಿ ಬಹಳ ಕಡಿಮೆ ಆಗಿದೆ. ಅಗ್ನಿವೇಶ್ರವರ ವಯಸ್ಸು 87, ಆರೋಗ್ಯ ಸರಿಯಿಲ್ಲ, ಆದರೆ ಅವರು ಆಡಿದ ಒಂದೊಂದು ಮಾತುಗಳು ಯಾವ ಕ್ರಾಂತಿಕಾರಿನೂ ಕೂಡ ಮಾತಾಡಲು ಸಾಧ್ಯ ಇಲ್ಲ. ಓಟಿಗಾಗಿ, ಭಾಷಣಕ್ಕಾಗಿ, ಜನರನ್ನು ಖುಷಿ ಮಾಡೋಕ್ಕಾಗಿ ಮಾತನಾಡೋದು ಬೇರೆ, ದೇಶಕ್ಕಾಗಿ, ದೇಶದ ಜನರಿಗಾಗಿ ತನ್ನ ಮನಸ್ಸಿಗೆ ನೋವಾದಾಗ ನಾನೊಬ್ಬ ಭಾರತೀಯ ಅಂತ ಹೇಳಿ ಇತರರ ಹೃದಯದ ಒಳಗೆ ಕಲಿತು ಹೋಗಿ ಮಾತನಾಡ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ. ದಾಖಲೆಗಳ ವಿಚಾರವನ್ನ PFI ರಾಜ್ಯಾಧ್ಯಕ್ಷರು ಹೇಳಿದ್ರು, ಸ್ವಾಮಿ ಅಗ್ನಿವೇಶ್ ಅವರು ಹೇಳಿದ್ರು, ಬಿಸಿಲಿನಲ್ಲಿ ಬಾಳ ಹೊತ್ತಿಂದ ನೀವು ಕೂತಿದ್ದೀರಿ, ಇದು ನಿಮ್ಮ ನಿರ್ಧಾರವನ್ನು ತೋರಿಸುತ್ತೆ. ಬಿಸಿಲು ನಮಗೆ ಲೆಕ್ಕ ಇಲ್ಲ, ಸಮಸ್ಯೆಯನ್ನು ಎದುರುಗೊಳ್ಳಬೇಕು. ನಿಮ್ಮ ಮುಖೇನ ಮಾಧ್ಯಮದ ಗೆಳೆಯರಲ್ಲಿ ಕೈಜೋಡಿಸಿ ವಿನಂತಿ ಮಾಡಿಕೊಳ್ತೇನೆ, ನಾವು ಹೇಳಬಹುದಾದ ಕೆಲವು ಮಾತುಗಳು ಸತ್ಯ ಆಗಿದ್ದಲ್ಲಿ ಅದನ್ನು ಯಥಾವತ್ತಾಗಿ ಜನರಿಗೆ ತಿಳಿಸುವ ಪ್ರಯತ್ನವನ್ನು ಮಾಡಿ. ವೇದಿಕೆ ಮೇಲೆ ಯಾವುದಾದ್ರೂ ಒಂದು ಮಾತು ಹೇಳಿ ಮತ್ತೆ ಮಾರನೇ ದಿವಸ ನಾನು ನಿನ್ನೆ ಹಾಗೆ ಹೇಳಲಿಲ್ಲ ಅಂತ ಹೇಳೋರ ಪೈಕಿ ನಾನಲ್ಲ. ದಾಖಲೆಗಳು ಅಂದರೆ ಕಾಗದ ಪತ್ರಗಳು, ಕಾಗದ ಪತ್ರಗಳು ಅಂದರೆ ಅಕ್ಷರಕ್ಕೆ ಸಂಬಂಧಿಸಿದ್ದು, ಓದು ಬರಹ ಇದ್ದಂಥವರು ಜೋಡಿಸಿ ಇಟ್ಕೊಳ್ಳೋದು. ಇವತ್ತು ಬಿಡಿ ಭಾರತ ದೇಶ ಆಗಿದ್ದೇವೆ, ಸಂವಿಧಾನ ಬರುವ ಪೂರ್ವದಲ್ಲಿ ಈ ದೇಶದಲ್ಲಿ ಜ್ಞಾನ, ತಿಳುವಳಿಕೆ, ಅಕ್ಷರ ಜ್ಞಾನ ಇದೆಲ್ಲ ಯಾರಲ್ಲಿತ್ತು? ಒಂದೇ ಒಂದು ಸಮಾಜದ ಹತ್ರ ಇತ್ತು. ಇತರ ಸಮಾಜಗಳಿಗೆ ಸೇರಿದಂಥವರು, ಈ ದೇಶದಲ್ಲಿ ಹುಟ್ಟಿ ಬೆಳೆದವರಿಗೆ ಅಕ್ಷರ ಜ್ಞಾನ ಇತ್ತ? ಅದಕ್ಕೆ ಅವಕಾಶ ಇತ್ತ? ನೀವೇ ಧರ್ಮಶಾಸ್ತ್ರಗಳ ಪ್ರಕಾರ ಮೇಲ್ಜಾತಿಯವರು, ಬ್ರಾಹ್ಮಣ್ಯದಲ್ಲಿರುವವರು ಮಾತ್ರ ಓದಬೇಕು, ತಿಳ್ಕೊಳ್ಬೇಕು, ಉಳಿದವರು ಯಾರೂ ಓದಬಾರ್ದು ಅಂತ ನೀವೇ ಹೇಳಿದ್ದೀರಿ. ಧರ್ಮ ನಿಮ್ಮ ಕೈಯಲ್ಲಿತ್ತು,
ಪರಿಪಾಲನೆ ನೀವು ಮಾಡ್ತಾ ಇದ್ರಿ, ನೀವೇ ಆದೇಶ ಕೊಟ್ಟಿದ್ರಿ, ಬೇರೆ ಯಾರು ಓದಬಾರ್ದು, ಬರೀಬಾರ್ದು, ತಿಳ್ಕೊಳ್ಬಾರ್ದು. ಉದ್ಯೋಗ ಕೊಟ್ಟುಬಿಟ್ಟಿದ್ರಿ, ಒಬ್ರೊಬ್ರಿಗೆ ಒಂದೊಂದು ಉದ್ಯೋಗ ಕೊಟ್ಟಿದ್ರಿ. ದೇಶ ಕಾಯಕ್ಕೆ, ರಾಜನ ಕಾಯಕ್ಕೆ ಕ್ಷತ್ರಿಯನ್ನು ತಯಾರು ಮಾಡಿದ್ರಿ. ವ್ಯಾಪಾರ ವಹಿವಾಟು ದುಡ್ಡು ಕಾಸು ಕೊಡೋಕ್ಕೆ ವೈಶ್ಯನ ಇಟ್ಟಿದ್ರಿ. ದುಡ್ದು ಹಾಕೋದಕ್ಕೆ, ವ್ಯವಸಾಯ ಮಾಡೋದಕ್ಕೆ ಶೂದ್ರನಿಟ್ಟಿದ್ರಿ. ತಿಂದದ್ದು ಗಲೀಜೆಲ್ಲ ಪಾಯ್ಕಾನೆ ಎತ್ತೋದಕ್ಕೆ ಪಂಚಮರನ್ನು ಸೃಷ್ಟಿ ಮಾಡಿದ್ರಿ. ಸತ್ಯನ ಸುಳ್ಳ ನೀವು ಹೇಳಿ. ಇದನ್ನು ಮೊಹಮ್ಮದ್ ಪೈಗಂಬರ್ ಅವರು ಸೃಷ್ಟಿ ಮಾಡಿದ್ರ, ಜೀಸಸ್ ಕ್ರೈಸ್ಟ್ ಸೃಷ್ಟಿ ಮಾಡಿದ್ರ, ಅಥವಾ ರಮೇಶ್ ಕುಮಾರ್ ಸೃಷ್ಟಿ ಮಾಡಿದ್ರ, ಅಥವಾ ಅಂಬೇಡ್ಕರ್ ಸೃಷ್ಟಿ ಮಾಡಿದ್ರ, ಅಥವಾ ಗಾಂಧಿ ಸೃಷ್ಟಿ ಮಾಡಿದ್ರ? ಮನುಸ್ಮೃತಿ ಇದನ್ನು ಸೃಷ್ಟಿ ಮಾಡಿದ್ರು. ಸಾವಿರಾರು ವರ್ಷಗಳ ಕಾಲ ಅಕ್ಷರದಿಂದ ದೂರ ಇಟ್ಟ ಜನರನ್ನ ಏಕಾಏಕಿ ಈಗ ನೀವು ತಲೆಮಾರುಗಳ ದಾಖಲೆಗಳನ್ನು ಕೊಡಿ ಅಂತಂದರೆ ಎಲ್ಲಿಂದ ತಂದುಕೊಡ್ತಾರಪ್ಪ? ನನಗೆ, ನಾನು ಪುಣ್ಯ ಮಾಡಿದ್ದೆ, ಬ್ರಾಹ್ಮಣರ ಮನೇಲಿ ಹುಟ್ಟಿದ್ದೀನಿ. ನಮ್ಮ ಮನೆಯಲ್ಲಿ ದಾಖಲೆ ಇದೆ, ಎಲ್ಲಿವರಿಗೆ ನಮ್ಮ ಅಜ್ಜನವರಿಗೆ ಇದೆ, ಅಲ್ಲಿಂದಾಚೆಗೆ ನಮ್ಮನಲ್ಲೇ ಇಲ್ಲ. ಮಂಗಳೂರಿನ ಪೂಜಾರರ ಹತ್ರ ಎಲ್ಲಿಂದ ಇರುತ್ತೆ? ಮೊಗವೀರರ ಹತ್ರ ಎಲ್ಲಿಂದ ಇರುತ್ತೆ? ಸಾಲಿಯಾನರ ಹತ್ರ ಎಲ್ಲಿರುತ್ತೆ? ರೈಗಳ ಹತ್ರ ಎಲ್ಲಿರುತ್ತೆ? ಇವ್ರ ಮಾತು ಬಿಟ್ಬಿಡಿ, ಮುಸಲ್ಮಾನರ ಮಾತು. ಇವರನ್ನೆಲ್ಲ ಯಾರು ಸೃಷ್ಟಿ ಮಾಡಿದ್ರಿ? ಇವ್ರು ಸೃಷ್ಟಿ ಮಾಡಿದ್ರ? ಯೋಚನೆ ಮಾಡಿ. ಅದು ಏನೋ ಒಂದು ಹುಚ್ಚು. ಈ ಮುಸಲ್ಮಾನರು ಈ ಸಭೆಗಳಿಗೆ ಹೆಚ್ಚು ಬರ್ತಾರೆ, ಆತಂಕಕ್ಕೊಳಗಾಗಿದ್ದಾರೆ. ನಿಜವಾಗ್ಲೂ ಆತಂಕಕ್ಕೆ ಒಳಗಾಗಿರ್ಬೇಕಾಗಿರ್ತಕ್ಕಂಥದ್ದು ಇಡೀ ದೇಶದ ಜನ, ಬರೀ ಮುಸಲ್ಮಾನರಲ್ಲ. ವಿಚಿತ್ರ ಏನು ಅಂದರೆ, ಯಾರನ್ನು ನಾವು ತುಳಿದು ಕೆಳಗೆ ಹಾಕಿದ್ವೋ ಅವರನ್ನೇ ಇವತ್ತು ನಮ್ಮ ರಕ್ಷಾ ಪಡೆಗಳಾಗಿ ಮಾಡಿಕೊಂಡಿದ್ದೀವಿ. ಯಾರಿಗೆ ಅಕ್ಷರ ನಿರಾಕರಿಸಿದ್ವೋ, ಯಾರಿಗೆ ಭೂಮಿ ನಿರಾಕರಿಸಿದ್ವೋ, ಯಾರಿಗೆ ಗೌರವದ ಬದುಕನ್ನು ನಿರಾಕರಿಸಿದ್ವೋ, ಅವ್ರ ಕೈಗೆ ಇವತ್ತು ಈ ಕೇಸರಿ ಜಂಡಾ ಕೊಟ್ಟುಬಿಟ್ಟಿದ್ದೀವಿ. ಅವ್ರಿಗೂ ಅದಕ್ಕೂ ಸಂಬಂಧವೇ ಇಲ್ಲ, ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಇದೊಂದು ದುರಂತ. ಅಗ್ನಿವೇಶ್ರ ಅವರು ಹೇಳಿದ್ರು ಕಡೆಯಲ್ಲಿ ನಿಮಗೆ, ಎಲ್ಲರೂ ಒಂದು ಸಲ ನಿಮ್ಮ ಕೈಯಲ್ಲಿರುವ ಜಂಡ ಹಾರಾಡಿಸಿ ಅಂತ. ಸಿ ಎ ಎ ವಿಚಾರ, ಎನ್ ಪಿ ಆರ್ ವಿಚಾರ ಬಹಳ ಜನ ಮಾತಾಡಿದ್ದಾರೆ, ನಿಮಗೂ ಸಾಕಾಗುತ್ತೆ. ಈ ಜಂಡ ತ್ರಿವರ್ಣ ಧ್ವಜದ ಬಾವುಟ ಮೊದಲಿತ್ತ. ಇದು ಯಾವಾಗ ಬಂದದ್ದು? ಇದರ ಹಿನ್ನೆಲೆ ಏನು? ಇದಕ್ಕೆ ಯಾಕೆ ಈ ಮೂರು ಬಣ್ಣನೇ ಇದೆ? ಇದರಲ್ಲಿ ಏನಿದೆ? ಇದರ ಬದಲಿಗೆ ಹಸಿರು ಜಂಡ ಇಟ್ಕೋಬಹುದಾಗಿತ್ತು, ನೀವು ಕೆಂಪು ಬಣ್ಣದ ಜಂಡ ಇಟ್ಕೊಳ್ಬಹುದಾಗಿತ್ತು, ಕಪ್ಪು ಬಣ್ಣದ ಇಟ್ಕೊಳ್ಬಹುದಾಗಿತ್ತು, ನೀಲಿ ಬಣ್ಣದ ಇಟ್ಕೊಳ್ಬಹುದಾಗಿತ್ತು. ಸ್ವಾತಂತ್ರ್ಯ ಬಂದ ಮೇಲೆ ಈ ದೇಶಕ್ಕೆ, ಇದೊಂದು ದೇಶ ಅಂತ ಆದ ಮೇಲೆ 554 ದೇಶೀಯ ರಾಜರುಗಳನ್ನು ತೆಗೆದು ಭಾರತ ಅಂತ ಹೇಳಿ ಮಾಡಿದಾಗ, ಸಂವಿಧಾನ ರಚನಾ ಸಮಿತಿಯ ಸಭೆಯಲ್ಲಿ
ನಾವೊಂದು ದೇಶ ಅಂತ ನಿರ್ಣಯಿಸಿದ ಮೇಲೆ ಈ ದೇಶಕ್ಕೆ ಒಂದು ಧ್ವಜ ನಿರ್ಣಯಿಸಬೇಕಾಗಿತ್ತು. ಸಂವಿಧಾನ ರಚನಾ ಸಮಿತಿ ಸಭೆಯ ಅಧ್ಯಕ್ಷರು, ನಂತರ ಈ ದೇಶದ ಮೊದಲ ರಾಷ್ಟ್ರಪತಿಯಾದಂಥ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರ ಅಧ್ಯಕ್ಷತೆಯಲ್ಲಿ ಇದಕ್ಕೆ ಒಂದು ಸಮಿತಿ ಏರ್ಪಾಡಾಗುತ್ತೆ. ಭಾರತ ದೇಶದ ಧ್ವಜ ಹೇಗಿರಬೇಕು ಅಂತ ನಾಲ್ಕು ಜನ ಸದಸ್ಯರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರೂ ಒಬ್ಬರಾಗಿದ್ದಾರೆ. ರಾಜೇಂದ್ರ ಪ್ರಸಾದ್ ರವರ ಅನುಪಸ್ಥಿತಿಯಲ್ಲಿ ಸುಮಾರು ನಮೂನೆಗಳು ಬಂದಿರುತ್ತೆ. ಈ ಧ್ವಜವನ್ನು ಒಪ್ಪಿಕೊಳ್ಳುವ ಜವಾಬ್ದಾರಿ ಅಂಬೇಡ್ಕರ್ ಅವರ ಹೆಗಲಿಗೆ ಬೀಳುತ್ತೆ. ಈ ಐತಿಹಾಸಿಕ ಸತ್ಯ ಬಹಳ ಜನರಿಗೆ ಗೊತ್ತಿಲ್ಲ. ಬೊಂಬೈನಿಂದ ದೆಹಲಿಗೆ ಸಭೆಗೆ ಹೋಗಬೇಕು ಅಂತ ಅಂಬೇಡ್ಕರ್ ಅವರು ಹೊರಟಿದ್ದಾಗ RSS ಪ್ರಮುಖರು ಅಂಬೇಡ್ಕರ್ ಅವರಿಗೆ ಭೇಟಿಯಾಗ್ತಾರೆ. ಅವರ ಕೇಸರಿ ಬಾವುಟ ಏನಿದೆ, ಭಗವಜ್ಜನು ಏನು ಹೇಳ್ತಾರೆ ಅದಕ್ಕೆ, ಇದನ್ನ ದೇಶದ ರಾಷ್ಟ್ರಧ್ವಜ ಅಂತ ಹೇಳಿ ದಯಮಾಡಿ ನೀವು ಒಪ್ಪಿಗೆ ಕೊಡಬೇಕು, ನೀವು ಇದಕ್ಕೆ ಜವಾಬ್ದಾರಿ ತಗೋಬೇಕು ಅಂತ ಮನವಿ ಮಾಡ್ತಾರೆ. ಅಂಬೇಡ್ಕರ್ ಎಂಥ ಮಾನವತಾವಾದಿ ಅಂದರೆ ತನ್ನ ವಿಚಾರದಿಂದ ಬೇರೆ ಅಭಿಪ್ರಾಯ ಇರ್ತಕ್ಕಂಥವರನ್ನು ಕೂಡ ಅವರು ಗೌರವದಿಂದ ಕಾಣ್ತಾ ಇದ್ರು. ಆಯ್ತಪ್ಪ, ನೀವು ಕೊಟ್ಟಿದ್ದೀರಿ, ಸಮಿತಿಯಲ್ಲಿ ಚರ್ಚೆ ಮಾಡ್ತೇನೆ ಅಂತ ಹೇಳಿ ಒಂದು ಮಾತನ್ನು ಹೇಳ್ತಾರೆ. ಅವರು ನಕ್ಕು ಬಿಡ್ತಾರೆ, ಹೋಗ್ಲಿ ಬಿಡಿ, ಈ ದೇಶಕ್ಕೆ ಜೆಂಡಾ ಯಾವ್ದಿರಬೇಕು ಅಂತ ಹೇಳೋದಕ್ಕಾದರೂ ಒಬ್ಬ ಅಸ್ಪೃಶ್ಯನ ಹತ್ರಕ್ಕೆ ನೀವು ಬಂದ್ರಲ್ಲ ಬ್ರಾಹ್ಮಣರು, ನನಗದೇ ಸಂತೋಷ ಅಂತ ಹೇಳ್ತಾರೆ. ಆ ಮೇಲಿರುವ ಕೇಸರಿ ಬಣ್ಣ ತ್ಯಾಗದ ಸಂಕೇತ, ಅಂದರೆ ಇತರರಿಗಾಗಿ ಸಮಾಜಕ್ಕಾಗಿ ತನ್ನ ರಕ್ತವನ್ನೂ ಸೇರಿಸಿಕೊಂಡು ಏನನ್ನು ಬೇಕಾಗಿದ್ದರೂ ನಾನು ಕೊಡ್ತೇನೆ ಅಂತ ಹೇಳ್ತಕ್ಕಂಥ ತ್ಯಾಗದ ಸಂಕೇತ ಆ ಕೇಸರಿ ಬಣ್ಣ. ಅದರ ಮಧ್ಯೆ ಬಿಳುಪು. ಈಗ ಇವರೆಲ್ಲ ಉಮ್ರಾಗ ಹೋಗೋರು ಬಹಳ ಜನ ಇದ್ದಾರೆ. ಅಲ್ಲಿ ಹೋದಾಗ ಇವರು ಬಿಳಿಯ ವಸ್ತ್ರವನ್ನು ಬಿಟ್ಟು ಬೇರೆ ಯಾವುದನ್ನು ಉಪಯೋಗಿಸುವ ಹಾಗಿಲ್ಲ, ಹೌದಾ? ಉಮ್ರಾ ಮಾಡುವಾಗ ಯಾವ ಧರ್ಮೀಯರು ಹಿಂದೂಗಳಲ್ಲಿ ತಮಗೆ ಬೇಕಾದವರು ತೀರಿಕೊಂಡಾಗ ಆ ಶರೀರವನ್ನು, ಪಾರ್ಥಿವ ಶರೀರವನ್ನು ಬಿಳಿಯ ವಸ್ತ್ರ ಬಿಟ್ಟು ಮತ್ತೊಂದರಲ್ಲಿ ಇಡುವುದಿಲ್ಲ. ಕಾರಣ ಏನು? ಭಗವಂತನಲ್ಲಿ ಹೋಗುವಾಗ ನಿನ್ನ ಸೃಷ್ಟಿ ನಾವು, ಶುಭ್ರತೆಯಿಂದ ನಾವಿರ್ತೇವೆ ಅಂತಕ್ಕಂಥದಕ್ಕೆ ಶುಭ್ರತೆಗೆ ಬಿಳುಪಿನ ಸಂಕೇತ. ಈ ದೇಶ ಶುಭ್ರತೆಯಿಂದ ಇರಬೇಕು. ಯಾವ ಮತ್ಸರಗಳು, ಯಾವ ವಿಧವಾದಂಥ ಕ್ಷಾತ್ರಗಳು, ಕಲ್ಮಶಗಳು ಈ ದೇಶದಲ್ಲಿ ಇರಬಾರದು, ಶುಭ್ರವಾಗಿ ಈ ದೇಶ ಇರಬೇಕು ಅನ್ನೋದು ಬಿಳಿಯ ಬಣ್ಣದ ಸಂಕೇತ. ಈ ದೇಶ ಸಮೃದ್ಧವಾಗಿರಬೇಕು ಅಂತ ಹಸಿರು ಬಣ್ಣ. ಮಳೆ ಚೆನ್ನಾಗಾಗಲಿ, ಬೆಳೆ ಚೆನ್ನಾಗಾಗಲಿ, ಎಲ್ಲರೂ ಚೆನ್ನಾಗಿರಲಿ, ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳೋವಾಗ ಆ ಜಾತಿ, ಈ ಜಾತಿ, ಆ ಊರಿನವರು, ಈ ಊರಿನವರು, ಆ ಭಾಷೆ, ಈ ಧರ್ಮ, ಆ ಧರ್ಮ, ಉದ್ದಕ್ಕಿರೋರು, ಕುಳ್ಳಗಿರೋರು, ಕೆಂಪಗಿರೋರು, ಕಪ್ಪಗಿರೋರು, ದುಡ್ಡಿದ್ದವರು, ದುಡ್ಡಿಲ್ಲದವರು ಅಂತಲ್ಲ, ಈ ದೇಶದಲ್ಲಿ ಹುಟ್ಟಿ ಬದುಕಿದ ಪ್ರತಿಯೊಬ್ಬ ಮನುಷ್ಯನೂ ಸಮೃದ್ಧವಾಗಿರಬೇಕು ಅನ್ನೋದೇ ಹಸಿರಿನ ಸಂಕೇತ. ಇದರ ಮಧ್ಯೆ ಧರ್ಮಚಕ್ರ. ಯಾವುದೀ ಧರ್ಮಚಕ್ರ? ಅರಮನೆಯಿಂದ ಬೀದಿಗೆ ಬಂದವರು ಇತಿಹಾಸದಲ್ಲಿ ಇಬ್ಬರೇ, ಒಬ್ಬ ಗೌತಮ ಬುದ್ಧ, ಇನ್ನೊಬ್ಬ ಅಶೋಕ ಚಕ್ರವರ್ತಿ. ಯುದ್ಧ ಸಾರಿ ಕಳಿಂಗ ಯುದ್ಧದಲ್ಲಿ ಎಲ್ಲವನ್ನೂ ಕೂಡ
ಜಯಿಸಿ ವಿಕ್ರಮಾದಿತ್ಯನಾದಂಥ ಅಶೋಕ ಚಕ್ರವರ್ತಿಗೆ ಆ ಸಾವು ನೋವನ್ನು ನೋಡಿ, ಆ ರಕ್ತ ಹರಿಯೋದನ್ನು ನೋಡಿ, ಆ ಪ್ರಾಣಹಾನಿಯನ್ನು ನೋಡಿ ದುಃಖ ಆಗಿಬಿಡುತ್ತೆ. ಛೇ, ಎಂಥ ಕೆಲಸ ಮಾಡಿದೆ ನಾನು, ಪಾಪದ ಕೆಲಸ ಮಾಡಿದೆ, ಈ ಜನರನ್ನೆಲ್ಲ ಕೊಂದು ನನಗೆ ಈ ಕಿರೀಟ ಬೇಕಿತ್ತ ಅಂತ ಹೇಳಿ ವೈರಾಗ್ಯಕ್ಕೆ ಬರ್ತಾನೆ ಆತ. ಧರ್ಮ ಸ್ಥಾಪನೆ ಆಗಬೇಕು, ಅಹಿಂಸೆ ಇರಬೇಕು, ಹಿಂಸೆ ಇರಬಾರ್ದು, ಸಾವು ನೋವುಗಳಾಗಬಾರ್ದು, ಸ್ವಾರ್ಥ ಇರಬಾರ್ದು ಮನುಷ್ಯನಿಗೆ ಅಂತ ಹೇಳಿ ಕಿರೀಟವನ್ನು ಬದಿಗಿಟ್ಟು ಸಿಂಹಾಸನವನ್ನು ಬಿಟ್ಟು ಬೀದಿಗೆ ಬಂದು ವೈರಾಗ್ಯ ತೆಗೆದುಕೊಳ್ತಾನೆ. ಚಕ್ರಕ್ಕೆ ಮೇಲೆ ಕೆಳಗೆ ಇರೋದಿಲ್ಲ, ಚಕ್ರ ಯಾವಾಗಲೂ ಮುಂದೆ ಹೋಗ್ತಾ ಇರುತ್ತೆ. ಈ ಸಮಾಜದಲ್ಲಿರುವ ನಾವೆಲ್ಲರೂ ಕೂಡ ಮೇಲೂ ಕೆಳಗೆ ಅಂತ ಇಲ್ಲ, ಎಲ್ಲರೂ ಒಂದೇ, ಈ ಸಮಾಜ ಮುಂದೆ ಹೋಗ್ತಾ ಇರಬೇಕು ಅನ್ನೋದೇ ಧರ್ಮಚಕ್ರ. ಇದರ ಕೆಳಗೆ ಬರೀತಾರೆ ಸತ್ಯಮೇವ ಜಯತೆ. ಮಂಡೂಕೋಪನಿಷತ್ತಿನಲ್ಲಿ ಸತ್ಯಕ್ಕೆ ಸಾವಿಲ್ಲ ಅಂತಕ್ಕಂತಹ ಮಾತನ್ನು ಉದಾಹರಿಸಿ ಪಂಡಿತ್ ಮದನ ಮೋಹನ್ ಮಾಳವಿಯ ಅವರು, ಉತ್ಕೃಷ್ಟ ಹಿಂದೂವಾದಿ, ಈ ಮೋದಿ ಶಾ ಅಲ್ಲ, ಅತ್ಯಂತ ಉತ್ಕೃಷ್ಟ ಹಿಂದೂವಾದಿ ಮದನ ಮೋಹನ್ ಮಾಳವಿಯ ಅವರು ಹೇಳಿದ್ದು ಸತ್ಯಮೇವ ಜಯತೆ ಅಂತ ಬರಿಬೇಕು ಅಂತ ಹೇಳಿದೆ. ಈ ರಾಷ್ಟ್ರ ಧ್ವಜ ದೇಶ ಆದಮೇಲೆ, ಸಂವಿಧಾನ ಆದಮೇಲೆ ಬಂತು. ಸಂವಿಧಾನ ಆಗುವ ಮೊದಲು ಏನಾಗಿತ್ತು? 17ನೇ ಶತಮಾನದಲ್ಲಿ ಇಂಗ್ಲಿಷರು ಇಲ್ಲಿಗೆ ಬಂದರು, ವ್ಯಾಪಾರಕ್ಕೆ ಅಂತ ಬಂದರು. 1878ನೇ ಇಸ್ವಿಗೆ ವಿಕ್ಟೋರಿಯಾ ರಾಣಿಯನ್ನ ಭಾರತ ದೇಶದ ಚಕ್ರವರ್ತಿನಿ ಅಂತ ಘೋಷಿಸ್ಬಿಟ್ಟ ಲಿಟ್ಟನ್ ಅಂತ ಒಬ್ಬ ರಾಯಭಾರಿ, ವೈಸ್ರಾಯ್. ಅಲ್ಲಿಗೆ ಭಾರತ ಮಾತೆಯ ಕಿರೀಟ ಕಳಚಿ ಬೀದಿ ಒಳಗೆ ಬಿದ್ದು ಬಿಡ್ತು. ನಮ್ಮ ರಾಜರು, ಜಮೀನ್ದಾರರು, ಮಹಾರಾಜರು, ಮೊಘಲರು, ಬಾದ್ಶಾಹಗಳು, ಜಾಗೀರ್ದಾರರು ಎಲ್ಲ ಹೋಗ್ಬಿಟ್ರು. ಭಾರತ ದೇಶದ ಚಕ್ರವರ್ತಿನಿ ಯಾರು ಅಂದ್ರೆ ಇಂಗ್ಲಿಷ್ ಮಹಾರಾಣಿ. ಅಲ್ಲಿಂದ ಸ್ವಾತಂತ್ರ್ಯ ಸಂಗ್ರಾಮ. ಇಡೀ ಇತಿಹಾಸ ಹೇಳಕ್ ಹೋಗಲ್ಲ ನಾನು. 1923ನೇ ಇಸ್ವಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಥಾಪಕರಾದಂಥ ಹೆಡಗೇವರ್ರವರು ಹೇಳ್ತಾರೆ, 100 ವರ್ಷಗಳ ಅವಧಿಯಲ್ಲಿ ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡ್ತೇನೆ ಅಂತ. ಬ್ರಿಟಿಷರ ತುಳಿತಕ್ಕೆ ಸಿಕ್ಕು ಒಂದು ಮಗುವಿನಿಂದ ಹಿಡಿದು ನಾಳೆ ಗುಣಿಗೆ ಹೋಗ್ತೇನೆ ಅಂತಕ್ಕಂಥ ಮುದುಕನವರಿಗೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣವನ್ನು ಲೆಕ್ಕಿಸದೆ ಹೋರಾಟ ಒಂದು ಕಡೆಗೆ ನಡೀತಾ ಇದ್ರೆ ಹಿಂದೂ ರಾಷ್ಟ್ರವನ್ನು ಮಾಡ್ತೇನೆ ಅನ್ನೋರು ಇವರೊಬ್ಬರು ಉಟ್ಕೊಂಡ್ರು. ಏನು ಹಿಂದೂ ರಾಷ್ಟ್ರ ಅಂದರೆ ಇದೇ ನಾನು ಹೇಳಿದ್ನಲ್ಲ, 4 ಅಂತಸ್ತಿನ ಮಾಡಿ, ಮೇಲೆ ಬ್ರಾಹ್ಮಣ, ಅವನ ಕೆಳಗೆ ಕ್ಷತ್ರಿಯ, ಅವನ ಕೆಳಗೆ ವೈಶ್ಯ, ಅವನ ಕೆಳಗೆ ಶೂದ್ರ, ಅವರೆಲ್ಲರ ಕೆಳಗೆ ಪಂಚಮ. ಇದು ಇವತ್ತಿಂದಲ್ಲ, 1923 ಅಂದರೆ ಈಗ ಇನ್ನೆಲ್ಲ 3 ವರ್ಷ ಬಾಕಿ ಇದೆ. ಅವರು ಅವರ ಅಜೆಂಡಾವನ್ನು ಈಡೇರಿಸಬೇಕು. ಭಗತ್ ಸಿಂಗ್ರವರು ಹೆಡಗೇವಾರ್ರವರಿಗಿಂತ 1 ವರ್ಷ ಚಿಕ್ಕವರು. ಹೆಡಗೇವಾರ್ರವರು 1906ರಲ್ಲಿ ಹುಟ್ಟುತ್ತಾರೆ, ಭಗತ್ ಸಿಂಗ್ರು 1907ರಲ್ಲಿ ಹುಟ್ಟುತ್ತಾರೆ. ಪಂಜಾಬ್ ಕೇಸರಿ ಅಂತ ಹೆಸರಿರ್ತಕ್ಕಂಥ ಲಾಲಾ ಅಮರನಾಥ್ ರಾಯ್ ಅವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾಗ ಅವರ ಮೇಲೆ ಪೊಲೀಸ್ ದೌರ್ಜನ್ಯ ನಡೀತದೆ. ಲಾಲಾ ಅಮರನಾಥ್ ಅವರ ಮೇಲೆ ಅವರು ಅದರಲ್ಲೇ ಪ್ರಾಣ ಕಳ್ಕೊಳ್ತಾರೆ. 23 ವರ್ಷ ವಯಸ್ಸು ಭಗತ್ ಸಿಂಗ್ರಿಗೆ, ಆಗ 21 ಈ ಘಟನೆ ಆದಾಗ. ಅವರಿಗೆ ಸಹಿಸ್ಕೊಳಕ್ಕಾಗೋದಿಲ್ಲ ಭಗತ್ ಸಿಂಗ್ರಿಗೆ. ತಾನು ತನ್ನ 3-4 ಜನ ಸ್ನೇಹಿತರು ಸೇರಿ
ಬ್ರಿಟಿಷರ ವಿರುದ್ಧ ತಾನು ಹಗೆತನ ತೀರಿಸಿಕೊಳ್ಬೇಕು ಅನ್ನೋ ಹಠಕ್ಕೆ ಬಂದ್ಬಿಡ್ತಾನೆ. ಬಾಂಬ್ ಘಟನೆ, ಸ್ಯಾಂಡರ್ಸ್ ಅನ್ನ ಕೊಂದಿದ್ದು ಎಲ್ಲವೂ ಆಯ್ತು. ಭಗತ್ ಸಿಂಗರಿಗೆ ಗಲ್ಲು ಶಿಕ್ಷೆ ಅಂತ ತೀರ್ಮಾನ ಮಾಡ್ತಾರೆ. ನಾನು ಅದಕ್ಕೆ ಮಾಧ್ಯಮದವರಿಗೆ ಕೇಳಿಕೊಂಡಿದ್ದು ವಿಶೇಷವಾಗಿ, ಒಂದು ಕಡೆಗೆ ಹೆಡಿಗೆಯವರವ್ರಿಗಿಂತ ಒಂದು ವರ್ಷ ಚಿಕ್ಕವರಾಗಿ ಹುಟ್ಟಿದ ಭಗತ್ ಸಿಂಗ್ ರವರು 21ನೇ ವಯಸ್ಸಿನಲ್ಲಿ ಲಾಲಾ ಅಮರನಾಥ್ ಅಂತ ದೇಶಭಕ್ತನಿಗೆ ಆದಂತಹ ಅಪಮಾನಕ್ಕೆ ಎದುರು ಬಿದ್ದು ಗಲ್ಲು ಶಿಕ್ಷೆಗೊಳಗಾಗ್ತಾರೆ. ಹೆಡಿಗೆವಾರ್ರವರು ಚಾತುರ್ವರ್ಣ ವಾದವನ್ನು ಸಮರ್ಥಿಸಿ ಹಿಂದೂ ರಾಷ್ಟ್ರದ ಬಗ್ಗೆ ಮಾತನಾಡ್ತಾರೆ. ಈ ವೈಚಾರಿಕ ಭಿನ್ನಾಭಿಪ್ರಾಯ ಆವತ್ತಿನಿಂದ ಇವತ್ತಿವರೆಗೂ ಬರ್ತಾ ಇದೆ. 23 ವರ್ಷ ವಯಸ್ಸಿನ ಮಗ ನೇಣುಗಂಬಕ್ಕೆ ನಿಂತಿರ್ತಾನೆ. ಜನ್ಮ ಕೊಟ್ಟ ತಾಯಿ ಹಿಂದಿನ ದಿವಸ ಬರ್ತಾಳೆ ವಿದ್ಯಾದೇವಿ, ಕಣ್ಣೀರು ಹಾಕ್ತಾಳೆ. ಏನು ಹೇಳ್ತಾರೆ ಭಗತ್ ಸಿಂಗ್, ಏನಮ್ಮ ನಿನ್ನ ಕಣ್ಣಲ್ಲಿ ನೀರು ಬರಬಹುದಾ, ನನ್ನಂತ ಮಗನಿಗೆ ನೀನು ಜನ್ಮ ಕೊಟ್ಟಿದ್ದೀಯ, ನೀನು ನಗನಗ್ತಾ ಹೋಗ್ಬೇಕು ಅಂತ ಹೇಳಿ ಕತ್ತಿಗೆ ಹಗ್ಗವನ್ನು ಬಿಗಿದು ನೇಣುಗಂಬಕ್ಕೆ ಎಳೆದಾಗ ಆತನ ಕೊಟ್ಟ ಸ್ಲೋಗನ್ ಘೋಷಣೆ ಏನು ಗೊತ್ತಾ, ಇನ್ಕ್ವಿಲಾಬ್ ಜಿಂದಾಬಾದ್. ಈ ಘೋಷಣೆಯನ್ನು ಈ ದೇಶಕ್ಕೆ ಕೊಟ್ಟವರು ಯಾರು ಗೊತ್ತಾ, ಹಸ್ರಾನಿ. ಯಾರು ಹಿಂದೂ ಯಾರು ಮುಸಲ್ಮಾನರು ಇಂಗ್ಲಿಷರ ವಿರುದ್ಧ ಹೋರಾಟ ಮಾಡುವಾಗ ಮೌಲಾನಾ ಶಾಹ ಅಬ್ದುಲ್ ಅಜೀಜ್ ದೆಹಲವಿ ಅವರು, ಮೆಹದೀಸ್ ದೆಹಲವಿ ಅವರ ಮಗ, ಎಲ್ಲಿ ಭಾರತ ದೇಶದಲ್ಲಿ ಬ್ರಿಟಿಷರು ಇರ್ತಾರೆ ಅದನ್ನು ದಾರುಲ್ ಹರ್ಬ್ ಅಂತ ಹೇಳ್ತಾರೆ, ಇದು ಧರ್ಮ ಯುದ್ಧ, ಅವರನ್ನು ಓಡಿಸೋವರೆಗೂ ನಾವು ನಿಲ್ಲಬಾರದು ಅಂತ ಫತ್ವಾ ಹೊರಡಿಸ್ತಾರೆ. ಮುಸಲ್ಮಾನರಾಗಲ್ಲ ಭಾರತೀಯರಾಗಿ ಮಾಡಿದ್ದ ಕೆಲಸವನ್ನು ಅವರು. ಇದೆಲ್ಲ ಕಳೆದು ಹೋಯಿತು. 19ನೇ ಶತಮಾನಕ್ಕೆ ಬಂದ್ವಿ. ಮಹಾತ್ಮ ಗಾಂಧಿಯವರು ಕ್ವಿಟ್ ಇಂಡಿಯಾ ಚಳುವಳಿಗೆ ಕರೆ ಕೊಡ್ತಾರೆ. ಪೊಲೀಸರವರನ್ನ ಬಂಧನಕ್ಕೆ ಒಳಪಡಿಸ್ತಾರೆ. 1942 ಆಗಸ್ಟ್ 10 ಅದಾದ ಮೇಲೆ ಕೆಲವು ತಿಂಗಳ ನಂತರ ಜೈಲಿನಲ್ಲಿ ಗಾಂಧಿಯವರು ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತಾರೆ. ಅವರು ಫೆಬ್ರವರಿ 1943 22ನೇ ತಾರೀಕಿಗೆ ಪ್ರಾರಂಭ ಮಾಡಿದ್ದು ಮಾರ್ಚ್ 3ನೇ ತಾರೀಕುವರೆಗೆ ಉಪವಾಸ ಸತ್ಯಾಗ್ರಹ ನಿಲ್ಲಿಸೋದಿಲ್ಲ. ಇಡೀ ದೇಶ ಉದ್ವಿಗ್ನ ವಾತಾವರಣ ಇರುತ್ತೆ. ಗಾಂಧೀಜಿಯವರು ಬದುಕ್ತಾರೋ ಸಾಯ್ತಾರೋ ಅಂತಕ್ಕಂಥ ಅನುಮಾನ ಇರುತ್ತೆ. ಆಗ 3 ಜನ ಮಾಡಿದ ವ್ಯಾಖ್ಯಾನ ಬಹಳ ಮುಖ್ಯ. ಅಂದಿನ ಭಾರತದಲ್ಲಿ ಇಂಗ್ಲಿಷ್ ವೈಸ್ರಾಯ್ ಆಗಿದ್ದಂಥ ಲಾರ್ಡ್ ಲಿಂಗ್ಲಿತ್ ಗೋ ಅವರು ಹೇಳ್ತಾರೆ, ಇವನು ಈ ಮುದುಕ ಈ ದೇಶವನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಅಂತ ಗಾಂಧಿ ಬಗ್ಗೆ ಮಾತಾಡ್ತಾರೆ. ಅಂದಿನ ಬ್ರಿಟನ್ನಿನ ಪ್ರಧಾನಮಂತ್ರಿ ಚರ್ಚಿಲ್ ಅವರು ಹೇಳ್ತಾರೆ, ಲೆಟ್ ಹಿಮ್ ಡೈ ಔಟ್ ಆಫ್ ಸ್ಟಾರ್ವೇಷನ್ ಬ್ಲಡಿ ಓಲ್ಡ್ ಮ್ಯಾನ್ ಅಂತ ಹೇಳ್ತಾರೆ. ಇವನು ಮುದುಕ ಉಪವಾಸ ಬಿದ್ದು ಸಾಯ್ಲಿ ಅಂತ ಹೇಳ್ತಾರೆ. ಜಾರ್ಜ್ ಬರ್ನಾರ್ಡ್ ಶಾ ಅಂತ ಒಬ್ಬ ಮಹಾನುಭಾವ ಹೇಳ್ತಾರೆ, ಇಂಗ್ಲೆಂಡ್ ದೊರೆಗಳಿಗೆ ಹುಚ್ಚು ಮಂತ್ರಿಗಳಿಂದ ಒಳ್ಳೆಯ ಅಡ್ವೈಸ್ ಸಿಕ್ಕಿಲ್ಲ, ತಕ್ಷಣ ಗಾಂಧಿಯನ್ನು ಬಿಡುಗಡೆ ಮಾಡಿ ಅಂತ ಹೇಳ್ತಾರೆ. ಇದು ಯಾವಾಗ, 1943ನೇ ಇಸ್ವಿ.
ಈಗ 2020 ಇಸ್ವಿಯಲ್ಲಿ ಅನಂತ್ ಕುಮಾರ್ ಹೆಗಡೆಯವರು ಅದನ್ನೇ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾರೆ? ಗಾಂಧಿ ಡ್ರಾಮಾ ಮನುಷ್ಯ, ಇವೊಂದು ಅಡ್ಜಸ್ಟ್ಮೆಂಟ್ ಸ್ಟ್ರೈಕು, ಇವನು ಅವ್ರು ಹೇಳ್ದಂಗೆ ಕೇಳ್ತಾ ಇದ್ದ ಅಂತ ಇನ್ನೂ ಹಗುರವಾಗಿ ಎತ್ತಾಳು ಮಾತಾಡ್ತಾರೆ. ಆ ದಿವಸ 43 ಇಸ್ವಿಯಲ್ಲಿ ಮಾತನ್ನು ಯಾರು ಮಾತಾಡಿದ್ದು? ಇಂಗ್ಲಿಷ್. ಇವತ್ತು ಯಾರು ಮಾತಾಡ್ತಾ ಇದ್ದಾರೆ? BJP. ಅವರು ಇವರು ಹತ್ತಿರದ ಸಂಬಂಧಿಗಳು ಇಷ್ಟೇ. ಅವರನ್ನಿಬ್ಬರನ್ನು ಅವ್ರ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಏನಾದರೂ ತೆಗೆದಿದ್ದಾರ? ಅಥವಾ ಇಂಥದ್ದು ಮಾತಾಡಬಾರದು ಅಂತ ಹೇಳ್ತಾರ? ಹೇಳಿ, ಅದರರ್ಥ ಏನು? ನಮ್ಮ ಮಾತನ್ನು ನೀವು ಹೇಳ್ತಾ ಇದ್ದೀರಿ, ನೀವು ಹೇಳಿ, ಉಳಿದದ್ದು ನಾವು ನೋಡ್ಕೊಳ್ತೀವಿ ಅಂತ. ಸ್ವಾಮಿ ಅಗ್ನಿವೇಶವರು ಒಂದು ಮಾತು ಹೇಳಿದ್ರು, ಈ ದೇಶದ ಸಾರ್ವತ್ರಿಕ ಚುನಾವಣೆ ನಡೆದದ್ದು 1919. ಇಲ್ಲಿರುವ ಎಲ್ಲ ಜನ ಯಾರು ಯಾರಿಗೆ ಓಟ್ ಹಾಕಿದ್ರು ಗುಪ್ತ ಮತದಾನ ನಮಗೆ ಗೊತ್ತಿಲ್ಲ. ಇವರೆಲ್ಲರೂ ಕೂಡ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಈ ದೇಶದಲ್ಲಿ ಒಂದು ಸರ್ಕಾರ ಸ್ಥಾಪನೆ ಆಗಿದೆ. ಯಾವ ಅನುಮಾನಸ್ಥ ಭಾರತೀಯರಿಂದ ನಿನ್ನ ಸರ್ಕಾರ ಸೃಷ್ಟಿಯಾಗಿದೆಯೋ ನಿನ್ನದು ಕೂಡ ಅನುಮಾನಕ್ಕೆ ಒಳಪಟ್ಟಿರ್ತಕ್ಕಂತಹ ಸರ್ಕಾರವೇ. ನಿನಗೆಲ್ಲಿಂದ ಅರ್ಹತೆ ಬರುತ್ತೆ? ನೀನು ಒಂದೇ ವೇಳೆ ಮುತ್ತೈದೆಯ ಮಗ ಆಗಿದ್ರೆ ನಾವು ಮುತ್ತೈದೆಯರ ಮಕ್ಕಳಲ್ಲ ಅಂತ ಹೇಳುವ ಹಕ್ಕು ನಿನಗೆ ಬರುತ್ತಪ್ಪ. ನಿನ್ನದೇ ಯಾರ ಮಗ ನೀನು ಅನ್ನೋದು ಇತ್ಯರ್ಥ ಆಗಿಲ್ವಲ್ಲ. ನೀನು ಮುತ್ತೈದೆಯ ಮಗನೂ ಅಲ್ವ ಅಂತ ನಮ್ಮನ್ನ ಯಾಕೆ ಹೇಳ್ತೀಯ? 1ಸಂವಿಧಾನವನ್ನು ಯಾರು ಕೊಟ್ಟಿದ್ದ ಈ ದೇಶಕ್ಕೆ? ಸಮಯದ ಅಭಾವ ಇರೋದ್ರಿಂದ ಮುಖ್ಯವಾದ ವಿಚಾರಗಳನ್ನು ಕೆಲವು ತಗೊಂಡು ಉಳಿದದ್ದೆಲ್ಲ ಬಿಟ್ಟು ಹೋಗ್ತಾ ಇದ್ರೆ, ಯಾಕಂದ್ರೆ ಇನ್ನೂ ಅನೇಕ ಜನ ಮಾತನಾಡುವವರಿದ್ದಾರೆ. ಅದು ಸಭೆಯ ಸಭ್ಯತೆ, ಎಲ್ಲರಿಗೂ ಅವಕಾಶ ಮಾಡಿಕೊಡಬೇಕು. ನಾವು ಹೆಚ್ಚು ಸಮಯ ತಗೊಳ್ಳೋ ಹಾಗಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿ ಸಂವಿಧಾನವನ್ನು ಈ ದೇಶಕ್ಕೆ ಕೊಡ್ತಾರೆ. ಯಾರು ಡಾಕ್ಟರ್ ಅಂಬೇಡ್ಕರ್? ಆತನು ಮಹರ್ ಜಾತಿಗೆ ಸೇರಿದ, ಮಧ್ಯಪ್ರದೇಶದ ಒಂದು ಸಣ್ಣ ಹಳ್ಳಿಯಲ್ಲಿ ಹೋಗ್ತಾರೆ, ಮಹಾರಾಷ್ಟ್ರ ಮೂಲದವರು. ಮಹರ್ ಅಂದರೆ ಇಲ್ಲಿ ನಾವು ಹೊಲೆಯರು ಅಂತ ಏನು ಹೇಳ್ತೇವೆ, ಅಸ್ಪೃಶ್ಯರು ಅಂತ ಏನು ಹೇಳ್ತೇವೆ ಆ ಜಾತಿ. ಅವರ ಶಾಲೆಯಲ್ಲಿ ಮಕ್ಕಳ ಜೊತೆ ಅವ್ರನ್ನ ಕೂಡಕ್ಕೆ ಬಿಡಲ್ಲ, ಶಾಲೆಯಿಂದ ಹೊರಗೆ ಅವ್ರು ಕೂತ್ಕೋಬೇಕು ಕ್ಲಾಸ್ ರೂಮಲ್ಲಿ. ಆ ನಲ್ಲಿಯಿಂದ ನೀರು ಬರುತ್ತಲ್ಲ ಶಾಲೆ ಹತ್ರ, ಅದನ್ನು ಅವ್ರು ಹೋಗಿ ಕುಡಿಯೋ ಹಂಗಿಲ್ಲ. ಶಾಲೆ ಒಳಗೆ ಹೋಗಂಗಿಲ್ಲ, ನೀರು ಕುಡಿಯೋ ಹಂಗಿಲ್ಲ, ಅವ್ರು ಯಾರು ಇವನು ಮುಟ್ಟಿಸ್ಕೊಳ್ಳೋ ಹಂಗಿಲ್ಲ. ಆ ಮನುಷ್ಯನ ಹೃದಯದಲ್ಲಿ ನೋವು ಎಷ್ಟಿದ್ದಿರಬಹುದು, ಸಿಟ್ಟು ಆಕ್ರೋಶ ಎಷ್ಟಿದ್ದಿರಬಹುದು, ಅವೆಲ್ಲವನ್ನೂ ಇಟ್ಟುಕೊಂಡು ಈ ದೇಶ ಮುಖ್ಯ ನನ್ನನ್ನೋ ನನಗಿರಲಿ ಅಂತ ಹೇಳಿ ಸಂವಿಧಾನದ 395 ಪರಿಚ್ಛೇದಗಳಲ್ಲಿ ಮೀಸಲಾತಿಯಾದ ಒಂದು ಬಿಟ್ಟು ಪರಿಶಿಷ್ಟ ಜಾತಿಗೆ ಬಿಟ್ಟದ್ದು, ಉಳಿದದ್ದೆಲ್ಲ ದೇಶಕ್ಕಾಗಿ ಬರೆದದ್ದೇ ಹೊರತು ಜಾತಿಗೆ ಬರೆದದ್ದಲ್ಲ. ಅವರು ಹೇಳಿದರು ವಿ ದ ಇಂಡಿಯನ್ಸ್. ಇದನ್ನು ಸಂವಿಧಾನ ರಚನಾ ಸಮಿತಿಯ ಸಭೆ ಒಪ್ಪಿಕೊಂಡಿದೆ, ಸಂವಿಧಾನ ಜಾರಿಗೆ ಬಂದಿದೆ. 4 ನವೆಂಬರ್ 1949 ಇಸ್ವಿ ಸಂವಿಧಾನ ರಚನಾ ಸಮಿತಿಯ ಸಭೆಯಲ್ಲಿ ಅಂಬೇಡ್ಕರ್ ಅವರು ಹೇಳ್ತಾರೆ, ಈ ಸಂವಿಧಾನ ರಚನಾ ಸಮಿತಿಯ ಸಭೆ ವಯಸ್ಕ ಮತದಾನದ ಆಧಾರದ ಮೇಲೆ ಬಂದದ್ದಲ್ಲ. ದೇಶೀಯ ರಾಜರುಗಳು, ಜಮೀನ್ದಾರರು, ಇನ್ನು ಬೇರೆ ನನ್ನಂಥವ್ರು ಕೆಲವರು, ಉಳಿದವರು ಆಯ್ಕೆಯಾಗಿ ಬಂದಿದ್ದೀವಿ. ಈ ಸಂವಿಧಾನ ರಚನಾ ಸಮಿತಿ ಸಭೆಗೆ ಯಾವುದೇ ಸ್ವಾರ್ಥ ಇಲ್ಲ, ನಮಗೆ ಏನೂ ಸ್ವಂತಕ್ಕೆ ಮಾಡಿಕೊಳ್ಬೇಕಾದ ಏನೂ ಇಲ್ಲ. ನಮಗೆ ಒಂದೇ ಬಯಕೆ,
ಹರಿದು ಹಂಚಿ ಹೋಗಿದ್ದ ನಾವೆಲ್ಲರೂ ಒಂದಾಗಿ ಭಾರತೀಯರಾಗಬೇಕು, ಇದೊಂದು ಸದೃಢವಾದ ದೇಶವಾಗಬೇಕು ಅನ್ನೋದಷ್ಟೇ ನನ್ನ ಆಸೆ ಅಂತ ಹೇಳ್ತಾರೆ. ಯಾರ ಬಾಯಲ್ಲಿ ಈ ಮಾತು ಬಂದಿದ್ದು? ಯಾರಪ್ಪ ಮಲವನ್ನು ತಲೆಯ ಮೇಲೆ ಹೊರತಾ ಇದ್ನೋ? ಯಾರನ್ನು ಮುಟ್ಟಿಸ್ಕೊಳ್ಳೋಕೆ ಈ ಸಮಾಜ ನಿರಾಕರಿಸ್ತು? ಯಾರು ಅಸ್ಪೃಶ್ಯತೆಯ ಶಾಪಕ್ಕೆ ಗುರಿಯಾಗಿದ್ನೋ? ಆತನ ಬಾಯಲ್ಲಿ ಬಂದ ಮಾತಿದು. ಮುಂದುವರೆದ ಆತ ಹೇಳ್ತಾರೆ, ಮುಂದೆ ಚುನಾವಣೆಗಳು ನಡೆದಾಗ ಇದನ್ನ ಹೇಳಿದ್ದು ದಯಮಾಡಿ ಕೇಳಿ ತಿಳ್ಕೊಳ್ರಿ, ವಿದ್ಯಾರ್ಥಿಗಳಿದ್ರೆ ನೋಟ್ ಮಾಡ್ಕೊಂಡು. 1949 ಇಸ್ವಿಯಲ್ಲಿ ಹೇಳಿದ್ದವರು, ಮುಂದೆ ಚುನಾವಣೆಗಳು ನಡೆದಾಗ ರಾಜಕೀಯ ಪಕ್ಷಗಳು ಅದರಲ್ಲಿ ಭಾಗವಹಿಸಿದಾಗ ಬೇರೆ ಬೇರೆ ಕಾರಣಗಳಿಗೆ ಯಾವುದೇ ರಾಜಕೀಯ ಪಕ್ಷಕ್ಕೆ ಬಹುಮತ ಸಿಕ್ಕಬಹುದು. ಆಗ ಬಹುಮತ ಸಿಕ್ಕಿದಂತಹ ರಾಜಕೀಯ ಪಕ್ಷಗಳಿಗೆ ನಾವು ಇವತ್ತು ರಚಿಸಿರುವ ಸಂವಿಧಾನದಲ್ಲಿರುವ ಕೆಲವು ಪರಿಚ್ಛೇದಗಳು ಇಷ್ಟ ಇಲ್ಲ ಅಂದರೆ ಅವರು ತೆಗೆದುಹಾಕೋದಕ್ಕೆ ಪ್ರಯತ್ನ ಪಡಬಹುದು. ಭಾರತದ ಐಕ್ಯತೆಗೆ, ಸಮಗ್ರತೆಗೆ, ಭ್ರಾತೃತ್ವಕ್ಕೆ ಅಡ್ಡ ಬರತಕ್ಕಂಥ ಸಂವಿಧಾನದ ಮೂಲ ಆಶಯಗಳಿಗೆ ಅಂತಹ ಬಹುಮತ ಅಡ್ಡ ಬರಕೂಡದು, ಅದಕ್ಕೆ ಅವಕಾಶ ಇಲ್ಲ ಅಂತ ಆವತ್ತೇ ಹೇಳಿದ್ದಾರೆ ಅವರು. 1955 ಪೌರತ್ವ ಕಾಯಿದೆ, ದೇಶ ವಿಭಜನೆ, ರಕ್ತದ ಕಾಲುವೆ ಹರಿಯುತ್ತೆ, ಅಣ್ಣ ತಮ್ಮಂದಿರಾಗಿದ್ದವರಂತ ಕೂಡ ವಿಭಾಗ ಆಗ್ತಾರೆ, ಅಲ್ಲಿ ಗೋಳು ಇಲ್ಲಿ ಗೋಳು, ಯಾರಲ್ಲಿಗೆ ಹೋದ್ರು, ಯಾರಲ್ಲಿಂದ ಇಲ್ಲಿಗೆ ಬಂದ್ರು, ಯಾರು ಮಧ್ಯೆ ಸತ್ತೋದ್ರು, ಪುನಃ ಗಾಂಧಿ ಉಪವಾಸಕ್ಕೆ ಕೂತ್ಕೊಳ್ತಾರೆ, ಎಲ್ಲ ಗೋಳಿನ ಮಧ್ಯೆ ಗಾಂಧಿ ಉಪವಾಸಕ್ಕೆ ಹೆದರಿ ಕೈ ಬಿಡ್ತಾರೆ ಹಿಂಸೆಯನ್ನ. 52 ಮಹಾಚುನಾವಣೆ, ಪೌರತ್ವ ಕಾಯ್ದೆ 55 ಜಾರಿಗೆ ಬರುತ್ತೆ, ಹಿನ್ನೆಲೆ ತಿಳ್ಕೋಬೇಕು ನಾವು. ಏನ್ ಹೇಳಿದೆ 55 ಪೌರತ್ವ ಕಾಯ್ದೆಯಲ್ಲಿ? ಸಹಜೀಕರಣದಿಂದ ಈ ದೇಶದಲ್ಲಿ ನೆಲೆಸುವಿಕೆಯಿಂದ ಇರತಕ್ಕಂಥವರು, ಇಲ್ಲಿಯೇ ಹುಟ್ಟಿ ಬೆಳೆದವರು, 11 ಮೇಲ್ಪಟ್ಟಿದ್ದು ಅವರ ಹತ್ರ ಈ ವಿಭಜನೆಯ ಗೊಂದಲದಲ್ಲಿ ದಾಖಲೆಗಳಿಲ್ಲದೆ ಹೋದರೆ ಸಹಜವಾಗಿಯೇ ಅವರಿಗೆ ಪೌರತ್ವವನ್ನು ಕೊಡಬೇಕು. ಅಲ್ಲಿ ಧರ್ಮದ ವಿಚಾರ ಇಲ್ಲ. ನೀವು ಈಗ ಮಾಡಿದ ತಿದ್ದುಪಡಿ 2003 ಅಟಲ್ ಬಿಹಾರಿ ವಾಜಪೇಯಿಯವರು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದರೂ ಕೂಡ ದೇಶದ ಎಲ್ಲ ಜನರ ಗೌರವಕ್ಕೆ ಪಾತ್ರರಾಗಿದ್ದ ಒಬ್ಬ ಮಹಾನ್ ನಾಯಕ, ಅವರು ಪ್ರಧಾನಮಂತ್ರಿಯಾಗಿ ಪರಿಚಯದ 1B ಏನು ತಿದ್ದುಪಡಿ ತಂದ್ರು ಅದರಲ್ಲಿ ಧರ್ಮದ ಪ್ರಸ್ತಾಪ ಇಲ್ಲ. ಈಗ ನೀವು ನಿಮ್ಮ ಕಾನೂನು ಏನು ಪಾಸ್ ಮಾಡಿದ್ದೀರಿ, ಇದರಲ್ಲಿ ಮುಸಲ್ಮಾನರ ಹೊರತಾಗಿ ಉಳಿದವರಿಗೆಲ್ಲರಿಗೂ 5 ಇಸ್ಲಾಂ ಧರ್ಮವನ್ನು ಅನುಸರಿಸತಕ್ಕಂಥ ಮುಸಲ್ಮಾನರಿಗೆ 11 ಮಾಡಿದ್ದೀರಿ. ಧರ್ಮದ ಆಧಾರದ ಮೇಲೆ ತಾರತಮ್ಯ ಮಾಡತಕ್ಕಂಥ ಅವಕಾಶವನ್ನು ನಮ್ಮ ಸಂವಿಧಾನ ಯಾರಿಗೂ ಕೊಟ್ಟಿಲ್ಲ, ಕೊಡುವುದಿಲ್ಲ. ಸಂಸತ್ತಿನಲ್ಲಿ ನಿಮಗೆ ಬಹಳ ದೊಡ್ಡ ಬಹುಮತ ಇದ್ರೆ ಸಂವಿಧಾನ ವಿರೋಧಿ ಶಾಸನವನ್ನು ಮಾಡುವ ಅಧಿಕಾರ ಬಹುಮತ ನಿಮಗೆ ಕೊಡುವುದಿಲ್ಲ. ಮಾನ್ಯ ಮೋದಿಯವರೇ, ನಿಮಗೆ ಸಂಸತ್ತಿನಲ್ಲಿರುವ ಬಹುಮತದ ಕಾರಣದಿಂದ ನೀವು ಮಾಡಿರ್ತಕ್ಕಂತಹ ಶಾಸನ ಸಂವಿಧಾನ ವಿರೋಧಿ, ಇದು ನಿಲ್ಲುವುದಿಲ್ಲ. ನೀವೊಂದು ಗುಟ್ರು ಹಾಕಿ ಪ್ರಯತ್ನ ಮಾಡ್ತಾ ಇದ್ದೀರಿ, ನಾವು ಎದೆಯನ್ನು ನಿಮ್ಮ ಗುಂಡಿಗೆ ತೋರಿಸಿಕೊಂಡು ನಿಂತಿದ್ದೇವೆ. ಈ ದೇಶದಲ್ಲಿ ಅಂಬೇಡ್ಕರ್ ಹೇಳಿದ ಮಾತನ್ನು ನಾವು ನೆನಪಿಟ್ಕೊಳ್ಬೇಕು. ಮುಗಿಸ್ತೇ 2 ಏನು ಕ್ಲೋಸ್ ಮಾಡಬೇಕಲ್ವ, ಅನ್ನೋದು 3 ಹೇಳಿದೆ, ನಾನೇ ಹೇಳಿದೆ. ನಾನು ಹಿಂದುವಾಗಿ ಹುಟ್ಟುವುದು ನನ್ನ ಕೈಯಲ್ಲಿರಲಿಲ್ಲ, ಆದರೆ ನಾನು ಹಿಂದುವಾಗಿ ಸಾಯುವುದಿಲ್ಲ ಅಂತ ಹೇಳ್ತಾರೆ. ಯಾರು ಹೇಳಿದ್ದು? ಡಾಕ್ಟರ್ ಅಂಬೇಡ್ಕರ್ ಅವರು. ಯಾಕೆ ಹಿಂದೂ ಕೋಡ್ ಬಿಲ್ ಅನ್ನು ತಂದ್ರವರು? ಹಿಂದೂ ಧರ್ಮದಲ್ಲಿ ಹೆಣ್ಣಿಗೆ ಆಗ್ತಾ ಇರ್ತಕ್ಕಂಥ ಅಪಮಾನ, ಶೋಷಣೆ,
ಅವಳಿಗೆ ವಿಚ್ಛೇದನದ ಹಕ್ಕಿರಲಿಲ್ಲ, ದತ್ತು ಪಡೆಯುವ ಹಕ್ಕಿರಲಿಲ್ಲ, ಆಸ್ತಿಯಲ್ಲಿ ಹಕ್ಕಿರಲಿಲ್ಲ. ಮತ್ತೊಬ್ಬ ಕಾಮುಕನ ಸೆಳೆತಕ್ಕೆ ಅವಳು ಸಿಕ್ಕಿ ಮಗುವನ್ನ ಜನಿಸಿದ್ರೆ ಆ ಮಗುಗೆ ವಾರಸ್ದಾರ ಇರ್ತಾ ಇರಲಿಲ್ಲ. ಎಲ್ಲ ತೊಡಕುಗಳನ್ನು ನಿವಾರಿಸಬೇಕು ಅಂತ ಹೇಳಿ ಹಿಂದೂ ಕೋಟ್ ಬಿಲ್ ತಂದ್ರೆ ಇದೇ ಧರ್ಮಾಂಧರು ಎಲ್ಲರೂ ಸೇರಿ, ಇದೇ ಹಿಂದೂ ಮಹಾಸಭಾದ ಇತರ ಸಂಘಟನೆಗಳವರೆಲ್ಲರೂ ಸೇರಿ ಅವರ ವಿರುದ್ಧ ತೀವ್ರ ಪ್ರತಿಭಟನೆ ಮಾಡ್ತಾರೆ. ನೆಹರೂರವರು ಹೆದರು ಬಿಡ್ತಾರೆ. ಪಾರ್ಲಿಮೆಂಟ್ ಅಲ್ಲಿ ಪ್ರವೇಶ ಮಾಡಿದ ಹಿಂದೂ ಕೋಟ್ ಬಿಲ್ ಅನ್ನು ಮುಂದುವರ್ಸಕ್ಕಾಗಲ್ಲ ಅಂಬೇಡ್ಕರ್ ಅವರು. ಇದೆಂಥ ಬದುಕು ಅಂತ ಹೇಳಿ ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದು ನಂತರ ಅವರು ಹಿಂದೂ ಧರ್ಮದಲ್ಲಿ ನಾನು ಸಾಯುವುದಿಲ್ಲ ಅಂತ ಹೇಳಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಈ ದೇಶದಲ್ಲಿ ಇಬ್ಬರು ರಾಮಂದಿರು ಇದ್ದಾರೆ, ಒಬ್ಬ ಕೌಸಲ್ಯ ದಶರಥ ರಾಮ, ಇನ್ನೊಬ್ಬ ನಾಥು ರಾಮ. ಕೌಸಲ್ಯ ದಶರಥ ರಾಮ ಅಂದ್ರೆ ಗಾಂಧಿ ಆರಾಧಿಸತಕ್ಕಂತಹ ರಾಮ. ಸಂಜೆಯ ಪ್ರಾರ್ಥನೆಯನ್ನು ಮುಗಿಸಿ ಅವನು ಬರುವಾಗ ಹೇಳಿದ್ದು ಒಂದೇ, ರಘುಪತಿ ರಾಘವ ರಾಜ ರಾಮ್, ಈಶ್ವರ ಅಲ್ಲಾ ತೇರೋ ನಾಮ್, ಸಬ್ಕೋ ಸನ್ಮತಿ ದೇ ಭಗವಾನ್. ವಯಸ್ಸೆಷ್ಟು ಗಾಂಧಿದು? ಏನ್ ಪೈಲ್ವಾನ ಅವರು ಮುದುಕ, ಶರೀರದ ಮೇಲೆ ಬಟ್ಟೆ ಇಲ್ಲ, ಹೇಗೆ ಬಂದದ್ದು ನಾಥರಾಮ್ ಗೂಡ್ಸೆ? ಏನು ಎದೆ ಒಪ್ಪಿಸ್ಕೊಂಡು ಬಂದ? ಒಬ್ಬ ಭಕ್ತ ನನಗೆ ಬರ್ತಾನೆ, ಬಗ್ಗಿ ನಮಸ್ಕಾರ ಮಾಡ್ತಾನೆ, ಎರಡು ಕೈಗಳ ಮಧ್ಯೆ ಪಿಸ್ತೂಲ್ ಇಟ್ಕೊಳ್ತಾನೆ. ಒಬ್ಬ ಮುದುಕ ನನ್ನ ಮೈ ಮೇಲೆ ಬಟ್ಟೆ ಇಲ್ಲದೆ ಇರ್ತಕ್ಕಂಥವನ್ನ ಒಣಗಿದ ಶರೀರವನ್ನು ಸಾಯಿಸಕ್ಕೆ ಕಳ್ಳಂತರ ಬಂದು ಬಗ್ಗಿ ನಮಸ್ಕಾರ ಮಾಡಿ ಕೊಲ್ತಿಯಲ್ಲ, ನೀನು ಇವತ್ತು ಪೂಜಾರ್ಹನಾ? ಈ ದೇಶಕ್ಕಾಗಿ ಪ್ರಾಣ ಬಿಟ್ಟು ತನ್ನ ಹೆಂಡತಿ ಜೈಲಲ್ಲೇ ಸಾಯ್ತಾಳೆ, ಈ ದೇಶಕ್ಕಾಗಿ ತನ್ನ ಪ್ರಾಣವನ್ನು ಅರ್ಪಣೆ ಮಾಡ್ತಕ್ಕ ಈ ದಿವಸ ಈ ಸಭೆಯಲ್ಲಿ ಸೇರಿರ್ತಕ್ಕಂಥದ್ದು ಎನ್ ಪಿ ಆರ್ ನ ರಿಜೆಕ್ಟ್ ಮಾಡಕ್ಕಲ್ಲ, ಗಾಂಧಿ ಬೇಕಾ, ಕೌಸಲ್ಯ ದಶರಥ ರಾಮ ಬೇಕಾ, ನಾಥೂರಾಮ ಬೇಕಾ, ಮಾನವೀಯತೆ ಬೇಕಾ, ಕ್ರೌರ್ಯ ಬೇಕಾ, ಎಲ್ಲರನ್ನು ಒಂದಾಗಿ ಕಾಣುವ ಮನಸ್ಸು ಬೇಕಾ, ಮನಸ್ಸುಗಳ ಮಧ್ಯೆ ಗೋಡೆಯನ್ನು ಕಟ್ಟತಕ್ಕಂಥವ್ರು ಬೇಕಾ? ಎನ್ ಪಿ ಆರ್ ಅನ್ನ ರಿಜೆಕ್ಟ್ ಮಾಡತಕ್ಕಂಥದ್ದು ನಮ್ಮ ಎಲ್ಲರ ಆಜನ್ಮ ಹಕ್ಕು ಕರ್ತವ್ಯ. ಈ ಹೊತ್ತಿನಲ್ಲಿ ಇಷ್ಟೆಲ್ಲ ಮಾತನಾಡಿ ಇದಕ್ಕೆ ಮುಂದಾಗದೆ ಇರ್ತಕ್ಕಂಥ ರಾಜಕೀಯ ಕಾರ್ಯಕರ್ತರು, ನಾಯಕರು, ಪಕ್ಷಗಳು ಇದ್ರೆ ಅವರಂತಹ ದೇಶದ್ರೋಹಿಗಳು ಮತ್ತೊಬ್ಬರಿಲ್ಲ. ಇದು ನಿಮ್ಮ ಹೋರಾಟ ಅಲ್ಲ, ಇದು ಮೇರಾ ತೇರಾ ಹಿಸ್ಸಾ ಅಲ್ಲ, ಏ ಸಬ್ಕಾ ಹಿಸ್ಸಾ, ನಾವೆಲ್ಲರೂ ಸೇರ್ಬೇಕಾಗುತ್ತೆ. ಒಂದು ವಿಚಾರದಲ್ಲಿ ಮೋದಿ ಅವರಿಗೆ, ಶಾ ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತೇವೆ. ದೇಶದ ಯುವಜನರಿಗೆ ಈ ಸೋಷಿಯಲ್ ಮೀಡಿಯಾ, ಸಿನಿಮಾಗಳು, ಟಿವಿಗಳು ಇವೆಲ್ಲವುಗಳ ಪ್ರಭಾವದಿಂದ ಇದು ಮರ್ತು ಹೋಗಿತ್ತು, ಜಂಡ ಮರ್ತು ಹೋಗಿತ್ತು. ನಿಮ್ಮೆಲ್ಲರ ಕೈಗೆ ಜಂಡ ವಾಪಸ್ ಕೊಡಿಸಿದ, ನಾವು ಎಷ್ಟು ಪ್ರಯತ್ನ ಮಾಡಿದ್ರೂ ಸಾಧ್ಯ ಆಗ್ತಾ ಇರಲಿಲ್ಲ. ಮೋದಿ ಶಾ ಇಬ್ಬರಿಗೂ ಕೂಡ ನಾವು ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ಬೇಕು. ನಿಮ್ಮ ಪ್ರೇರಣೆಯಿಂದ ಇವತ್ತು ಯುವಜನರ ಕೈಯಲ್ಲಿ ಬಂತು. ಚರಿತ್ರೆ ನೆನಪು ಮಾಡ್ಕೊಳ್ತೀವಿ, ಅಂಬೇಡ್ಕರನ್ನ ನೆನಪು ಮಾಡ್ಕೊಳ್ತೀವಿ, ಗಾಂಧಿಯವ್ರನ್ನ ನೆನಪು ಮಾಡ್ಕೊಳ್ತೀವಿ, ಭಗತ್ ಸಿಂಗ್ನ ನೆನಪು ಮಾಡ್ಕೊಳ್ತೀವಿ. ಇಲ್ಲದೇ ಇದ್ರೆ ಬರೀ ಈ ಸಿನಿಮಾ ಆ್ಯಕ್ಟ್ರುಗಳು ಆ್ಯಕ್ಟ್ರೆಸ್ಗಳು ಅಷ್ಟೇ ನೆನಪಾಗ್ತಾ ಇದ್ರು. ಬಹಳ ಜನ ಮಾತನಾಡೋರಿದ್ದಾರೆ ವೇದಿಕೆ ಮೇಲೆ ಇರ್ತಕ್ಕಂಥವ್ರಿಗೆ, ತಮಗೆ ಕಡಲ ತೀರದ ಜನ ಬಹಳ ಸೂಕ್ಷ್ಮದ ಜನ, ಹೆಚ್ಚು ಅಕ್ಷರ ಜ್ಞಾನ ಇರ್ತಕ್ಕಂಥವ್ರು, ಬುದ್ಧಿವಂತರು ಅಂತಕ್ಕಂಥ ಪ್ರತೀತಿ ಇದೆ. ಆದರೆ ವಾಡಿಕೆಯಲ್ಲಿ ನಾವು ನೋಡ್ತಾ ಇರೋದು ಬಹಳ ಕಡಿಮೆ ಅಕ್ಷರ ಜ್ಞಾನ ಇರ್ತಕ್ಕಂಥ ಕೋಲಾರದವರು ಹೆಚ್ಚು ಪ್ರಜ್ಞಾವಂತರಾಗಿ ನಡ್ಕೊಳ್ತಾ ಇದ್ದಾರೆ, ನೀವು ನಡ್ಕೊಳ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಹಾಗಾಗದೇ ಇರಲಿ. ಯಾರೋ ಎಲ್ಲೋ ಕೂತು ಇವತ್ತು ಈ ತಮಾಷೆಯನ್ನು ನಡೆಸ್ತಾ ಇದ್ದಾರಲ್ಲ, ಆ ಸತ್ತ ಎರಡು ಜೀವಗಳು, ಗೋಲಿಬಾರ್ನಲ್ಲಿ ಸತ್ತ ಎರಡು ಜೀವಗಳು ಎರಡು ಶರೀರಗಳಲ್ಲ, ಅದು ನಮ್ಮೆಲ್ಲರ ಕಣ್ಣು, ನಮ್ಮೆಲ್ಲರ ಭಾವನೆ, ನಮ್ಮೆಲ್ಲರ ಕನಸು, ನಮ್ಮೆಲ್ಲರ ಮನಸ್ಸು. ನಮ್ಮನ್ನು ನೀವು ಕೊಂದಿರೋದು,
ನಿಮಗೆ ನೇರವಾಗಿ ಬಂದು ನಮ್ಮ ಕೊಲ್ಲಿಕ್ಕೆ ಆಗಲಿಲ್ಲ. ಸಂತೋಷ, ಎಲ್ಲೋ ಕೂತು ನಮ್ಮನ್ನು ಕೊಲ್ಲಿಸ್ತಾ ಇದ್ದ. ಎಷ್ಟು ಜನ ಕೊಲ್ಲಬಲ್ರಿ? ಆ ಕೇರಾಗಿ ಒಂದು ಮಾತು ಹೇಳಿ ಕೂತು. ಅಮಿತ್ ಶಾ ಅವರು, ಸ್ವಾಮಿ ಅಗ್ನಿವೇಶ್ ಅವರು ಹೇಳಿದ್ರು, ಸುಳ್ಳು ಹೇಳೋದ್ರಲ್ಲಿ ಮೋದಿ ಅವರಿಗೆ ಸಮಾನರು ಜಗತ್ತಲ್ಲಿ ಯಾರೂ ಇಲ್ಲ ಅಂತ. ಇವರ ದುಸ್ಥಿತಿ ಎಲ್ಲಿಗೆ ಬಂದಿದೆ ಅಂದ್ರೆ, ಆತ್ಮೀಯ ಮಾಧ್ಯಮದ ಗೆಳೆಯರೇ, ಟ್ರಂಪ್ ಅನ್ನು ಕರ್ಕೊಂಡು ಬಂದು ಏನ್ ತೋರಿಸಿದ್ರು ಇವರು? ಸಬರಮತಿ ಆಶ್ರಮವನ್ನ ಯಾವ ಸಮಾಧಿ ಕರ್ಕೊಂಡೋದ್ರು? ಗೋಲ್ವಾಲ್ಕರ್ ಸಮಾಧಿ ಕರ್ಕೊಂಡೋದ್ರ? ರಾಜಘಾಟಿಗೆ ಕರ್ಕೊಂಡೋದ್ರು. ನಿಮ್ಮ ಹಣೆ ಬರ ಹೇಗಿದೆ ನೋಡಿ, ನಿಮ್ಮ ಪರಿಸ್ಥಿತಿ ನೋಡಿ ಹೇಗಿದೆ. ಯಾರು ಕೂಡ ಇವರಿಗೆ ಅಂಜಬೇಕಾಗಿಲ್ಲ. ಒಂದೇ ಒಂದು ಏನು ನಿಮಗೆ ಆತಂಕ ಇರಬಹುದು, ಸರ್ಕಾರ ಅವರ ಕೈಯಲ್ಲಿದೆ, ಬಹುಮತ ಇದೆ. ಚುನಾವಣೆಗಳಲ್ಲಿ ಗೆದ್ದು ಬಂದು ಬರ್ತಕ್ಕಂಥ ಬಹುಮತದಿಂದ ಕೂಡಿದ ಸರ್ಕಾರಗಳು ಎಲ್ಲವನ್ನೂ ಬುಡಮೇಲೆ ಮಾಡಬಹುದು ಅಂತಿದ್ರೆ ಬಹುಶಃ ಅದು ಸಾಧ್ಯವಿಲ್ಲ. ಒಬ್ಬರೊಬ್ಬರು ಒಂದೊಂದು ರೀತಿಯಲ್ಲಿ ನಾವು ದೇವರನ್ನು ನಂಬ್ತೇವೆ. ನನಗೆ ಪೂಜೆ ಪುನಸ್ಕಾರಗಳು, ಗುಡಿಗೆ ಹೋಗೋದು, ಕೂತ್ಕೊಳ್ಳೋದಷ್ಟು ಟೈಮ್ ಇಲ್ಲ ನನಗೆ. ಆದರೆ ದೇವರಿಗೆ ನಾನು ತಲೆ ಬಾಗ್ತೇನೆ. ನನಗೆ ಯಾರು ದೇವರು ಅಂದರೆ ನನ್ನ ಭೂಮಿ. ನಾನು ಬಗ್ಗೆ ನಮಸ್ಕಾರ ಮಾಡ್ತೇನೆ. ನೀವು ನಮಾಜ್ ಮಾಡುವಾಗ ಪ್ರತಿ ಸಲ ಭೂಮಿಗೆ ತಲೆ ಬಗ್ಗಿಸ್ತೀರ ಇಲ್ವೋ? ನಮಾಜ್ ಪದ್ಧತಿಯಲ್ಲಿ ನಿಮ್ಮ ತಲೆಯನ್ನು ಭೂಮಿಗೆ ಬಗ್ಗಿಸ್ತೀರ? ಅದೇ ನೀವು ಮಾತೃಭೂಮಿಗೆ ತೋರಿಸ್ತಾ ಇರ್ತಕ್ಕಂಥ ಭಕ್ತಿ. ನಿಮಗೆ ಗೊತ್ತಾಗಿಲ್ಲ, ಧಾರ್ಮಿಕವಾಗಿ ಮಾಡ್ತಾ ಇದ್ದೀರಿ. ಪ್ರತಿ ದಿವಸ ನಿಮ್ಮ ಮಾತೃಭೂಮಿಗೆ ನಿಮ್ಮ ಗೌರವ ನೀವು ಸಲ್ಲಿಸ್ತಾ ಇದ್ದೀರಿ. ನಿಮಗೆ ಸೋಲಿಲ್ಲ, ನಮಗೆ ಸೋಲಿಲ್ಲ, ಜಯ ನಮ್ಮದು. ಇನ್ನು ಬೇರೆಯವರು ಮಾತನಾಡೋರಿದ್ದಾರೆ, ನಾನು ವಿರಮಿಸ್ತೇನೆ, ಮತ್ತೊಮ್ಮೆ ಬಂದು ನಿಮ್ಮೊಟ್ಟಿಗಿರ್ತೇನೆ. ಕಡೆಯ ಉಸಿರಿರುವವರಿಗೆ ನಮ್ಮ ಮಾತಿನಲ್ಲಿ ಬದಲಾವಣೆ ಇಲ್ಲ, ನಮ್ಮ ನಿಲುವಿನಲ್ಲಿ ಬದಲಾವಣೆ ಇಲ್ಲ, ನಿಮ್ಮೊಟ್ಟಿಗೆ ನಾವಿರ್ತೇವೆ. ಎಲ್ಲರಿಗೂ ನಮಸ್ಕಾರ. ಭಾರತ ಎಂಬ ಪೌತ್ರ